भारतीय जनता पक्ष अंत हेळबहुदु तमगेल्ल गोत्तिदे ई ओंदु कृष्ण न्यायाधिकरण ट्रिब्युनल अवार्ड अदु 2012-13 ओळगे अवार्ड आयितु जगदीश शेट्टर साहेबरु आ समयदोळगे नम्म मुख्यमंत्रीगळागिद्दरु आ संदर्भदोळगे सन्मान्य जगदीश शेट्टर अवरु अथवा बीजेपी सरकार अंतन्बहुदु ई ओंदु कृष्ण मेलदंडे योजनेगे सुमारु 17,200 कोटि रूपायि अनुष्ठानक्के अनुमोदनेयन्नु कोडुवुदर जोतेगे 130 टीएमसी नीरु बळके माडलिक्के आडळितात्मक मंजूरातियन्नु कूड कोट्टरु मत्ते तमगेल्ल गोत्तिदे 2013 ओळगे चुनावणे बंदु आ संदर्भदोळगे ई ओंदु सन्मान्य सिद्रामय्यनवरु होसपेटेयिंद कूडल संगमक्के ओंदु पादयात्रेयन्नु तेगेदुकोंडु होगिदरु मत्तु जगदीश शेट्टर अवर मेले अपादनेयन्नु कूड माडिदरु ಮತ್ತು ಕೂಡಲ ಸಂಗಮದೊಳಗೆ ಸಭೆಯನ್ನು ಮಾಡಿ ಆ ಒಂದು ಸಭೆಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅವಕಾಶವನ್ನು ಕೊಟ್ಟರೆ ಮುಂದಿನ 5 ವರ್ಷಗಳಲ್ಲಿ ಈ ಅಪರ ಕೃಷ್ಣ ಯೋಜನೆಯನ್ನು ಪೂರ್ಣಗೊಳಿಸುವುದರ ಜೊತೆಗೆ ಪ್ರತಿ ವರ್ಷನೂ ಸುಮಾರು 10,000 ಕೋಟಿಯಷ್ಟು ಹಣವನ್ನು ಈ ಯೋಜನೆಗೆ ಮೀಸಲಿಡುತ್ತೀವಿ ಸುಮಾರು 50,000 ಕೋಟಿಯನ್ನ ನಾವು ಇದಕ್ಕೆ ಖರ್ಚು ಮಾಡಿ ಈ ಸಂಪೂರ್ಣ ಈ ಯೋಜನೆಯನ್ನ ಮುಗಿಸ್ತೀವಿ ಅಂತ ಹೇಳಿ ಆಗನ 2013 ಒಳಗೆ ಇವರು ಆಶ್ವಾಸನೆಯನ್ನು ಕೊಟ್ಟಿದ್ದರು ಮತ್ತು ಸಂಗಮನಾಥನ ಸನ್ನಿಧಿಯೊಳಗೆ ಪ್ರಮಾಣವನ್ನು ಕೂಡ ಮಾಡಿದರು ಆದರೆ ಆ ಚುನಾವಣೆ ನಂತರದ ಚುನಾವಣೆ ಒಳಗೆ ನಾವು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ನಾವು ಅಧಿಕಾರ ಕಳ್ಕೊಬೇಕಾಯಿತು ಮತ್ತು ಈ ಒಂದು ಸಂದರ್ಭದಲ್ಲಿ ಏನು ಅಧಿಕಾರಕ್ಕೆ ಬಂದ್ರು 5 ವರ್ಷದ ಅವಧಿ ಒಳಗೆ ಏನು ನೀರಾವರಿ ಯೋಜನೆಗಳನ್ನು ಪೂರ್ಣ ಮಾಡ್ತೀವಿ ಅಂತ ಹೇಳಿ ಅಂತ ಹೇಳಿದ್ರು ಅದು ಯಾವುದೂ ಮಾಡಲಿಲ್ಲ ಮತ್ತು ರೈತರಿಗೆ ಮುಳುಗಡೆ ಆಗತಕ್ಕಂತಹ ಜಮೀನುಗಳಿಗೆ ಪರಿಹಾರವನ್ನು ಕೂಡ ಕೊಡಲಿಲ್ಲ ಸುಮಾರು 20 ಹಳ್ಳಿಗಳು ಮುಳುಗಡೆ ಆಗತಕ್ಕಂತ ಹಳ್ಳಿಗಳನ್ನು ಸ್ಥಳಾಂತರ ಮಾಡಲಿಲ್ಲ ಅದರಲ್ಲಿ 14 ಹಳ್ಳಿಗಳು ಬಬಲೇಶ್ವರದೊಳಗೆ ಬರ್ತಾವ ಆ ಬಬಲೇಶ್ವರದೊಳಗೆ ಬರತಕ್ಕಂತಹ ಹಳ್ಳಿಗಳಿಗೂ ಕೂಡ ಪರಿಹಾರ ನೀಡಲಿಲ್ಲ ಸೋ ರೈತರು ಈ ಒಂದು ಕಣ್ಣೀರ ಹಾಕತಕ್ಕಂತಹ ಪರಿಸ್ಥಿತಿಯನ್ನ ತಾವು ನಿರ್ಮಾಣ ಮಾಡಿದ್ರೆ ಅಧಿಕಾರಕ್ಕೆ ಬಂದ ನಂತರದೊಳಗೆ ಇದನ್ನ ಮತ್ತೆ ರೈತರಿಗೆ ಒಂದು ಪರಿಹಾರವನ್ನು ಕೊಡಲಿಕ್ಕೆ ಮತ್ತೆ ಬಿಜೆಪಿ ಸರ್ಕಾರ ಬರಬೇಕಾಗುತ್ತೆ ಅಂದ್ರೆ ತಮಗೆಲ್ಲ ಗೊತ್ತದೆ ಬೊಮ್ಮಾಯಿ ಅವರು ಬಸವರಾಜ ಬೊಮ್ಮಾಯಿ ಅವರು ಸಾಹೇಬರು ಮುಖ್ಯಮಂತ್ರಿ ಆದ ನಂತರ ಈ ಒಂದು ಮುಳುಗಡೆ ಆಗತಕ್ಕಂತಹ ಹಳ್ಳಿಗಳನ್ನು ಸ್ಥಳಾಂತರ ಮಾಡಲಿಕ್ಕೆ ಆರ್ಸಿ ಸೆಂಟರ್ ಸಲುವಾಗಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಮಾಡಿ ಭೂಮಿ ಖರೀದಿಸುವ ಪ್ರಕ್ರಿಯೆ ಪ್ರಾರಂಭಿಸಿದರು ಮತ್ತು ಸುಮಾರು ಮುಳುಗಡೆ ಆಗತಕ್ಕಂತಹ 75,000 ಎಕರೆ ಭೂಮಿಯನ್ನು ಭೂ ಸ್ವಾಧೀನ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ ರೈತರಿಗೆ ಸುಮಾರು ಪ್ರತಿ ಎಕರೆಗೆ 24 ಲಕ್ಷ ರೂಪಾಯಿಯನ್ನು ನಿಗದಿಪಡಿಸಿ ಅವರಿಗೆ ಇನ್ನೊಂದು ಅವಕಾಶವನ್ನು ಕೂಡ ಕೊಟ್ಟರು ಯಾರಿಗೆ ಅದು 24 ಲಕ್ಷ ಕಡಿಮೆ ಅನಿಸ್ತದೆ ಕೋರ್ಟಿಗೆ ಹೋಗಿ ಇದಕ್ಕಿಂತ ಹೆಚ್ಚು ಕೂಡ ಪಡೆಯಲಿಕ್ಕೂ ಕೂಡ ಅವಕಾಶ ಕಲ್ಪಿಸಿಕೊಟ್ಟರು ಸೋ ಹೀಗೆ ಭಾರತೀಯ ಜನತಾ ಪಕ್ಷ ಅಧಿಕಾರದೊಳಗೆ ಇದ್ದಾಗಲೆಲ್ಲ ರೈತರ ಸಲುವಾಗಿ
ಯಾವ ರೀತಿಯ ಸಹಾಯವನ್ನು ಮಾಡಬೇಕು ಎಲ್ಲ ಸಹಾಯವನ್ನು ಮಾಡಿದ್ದಾರೆ. ಮತ್ತು ಚುನಾವಣಾ ಪ್ರಚಾರದ ಸಂದರ್ಭಕ್ಕಿಂತ ಮೊದಲು ಈ ಒಂದು ಚಿಕ್ಕ ಗಲ್ಗಲಿ ಒಳಗೆ ಒಂದು ಕಾರ್ಯಕ್ರಮ ಆಯಿತು. ನಮ್ಮ ಮುಖ್ಯಮಂತ್ರಿಗಳಾದಂಥ ಆವಾಗ ಆಗಿನ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಬಂದು ಈ ಒಂದು ರೈತರಿಗೆ ಚೆಕ್ ವಿತರಣೆಯನ್ನು ಕೂಡ ಮಾಡಿದರು. ಇಷ್ಟೆಲ್ಲ ಭಾರತೀಯ ಜನತಾ ಪಕ್ಷ ರೈತರ ಸಲುವಾಗಿ ಮಾಡಿದ್ದನ್ನು ನೋಡಿದಾಗ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಯಾವುದನ್ನು ಸುಳ್ಳು ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬರ್ತದೆ ಅದು ಹಾಗೇನೆ ಉಳಿದು ಬಿಟ್ಟದೆ. ಅಂದ್ರೆ ಸುಳ್ಳು ಹೇಳಲಿಕ್ಕೆ ಇವರು ನಿಸ್ಸೀಮರು ಅನ್ನೋದು ಮಾತನ್ನ ನಮ್ಮ ಕಾರಜೋಳ ಸಾಹೇಬರು ಕೂಡ ಹೇಳಿದ್ದು ಸತ್ಯ. ಮತ್ತು ಈ ಒಂದು ಬಸವರಾಜ ಬೊಮ್ಮಾಯಿ ಸಾಹೇಬರು ಚುನಾವಣಾ ಪೂರ್ವದೊಳಗೆ ಒಂದು ಬಜೆಟ್ ಅನ್ನು ಕೂಡ ಮಂಡಿಸಿದ್ರು. ಅಲ್ಲಿನೂ ಕೂಡ ಸುಮಾರು ನೀರಾವರಿ ಇಲಾಖೆಗೆ 22,000 ಕೋಟಿ ಹಣವನ್ನು ಈ ಒಂದು ನೀರಾವರಿ ಇಲಾಖೆಗೆ ಮೀಸಲಿಟ್ಟಿದ್ರು. ಆದರೆ ಆವಾಗಲೂ ಕೂಡ ಇಷ್ಟೆಲ್ಲ ನಾವು ರೈತರಿಗೆ ಮಾಡಿದಾಗಲೂ ಕೂಡ ಅಧಿಕಾರವನ್ನು ಕಳ್ಕೋಬೇಕಾಯ್ತು. ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದಾಗ ಈ ಒಂದು ಬಜೆಟ್ ಮಂಡನೆ ಮಾಡಿದರು. ಆ ಬಜೆಟ್ನೊಳಗೆ ನೀರಾವರಿ ಇಲಾಖೆಗೆ ಎಷ್ಟು ಬಜೆಟ್ ಇಟ್ಟಿದ್ದಾರೆ, ಯಾವ ಒಂದು ಹಣವನ್ನು ರೈತರಿಗಾಗಿ UKP ಪ್ರಾಜೆಕ್ಟ್ಗಾಗಿ ಇಟ್ಟಿಲ್ಲ ಅವರು. ಸುಮಾರು 5,000 ಕೋಟಿ ಹಣವನ್ನು ಈ UKPಗಾಗಿ ಕೊಟ್ಟಿವಿ ಅಂತ ಹೇಳಿದ್ರು ಕೂಡ ಇವಾಗ 4 ತಿಂಗಳಾಯಿತು, 1 ರೂಪಾಯಿನೂ ಕೂಡ ಅವರು ಇನ್ನೂವರೆಗೂ ಹಣವನ್ನು ಖರ್ಚು ಮಾಡಿಲ್ಲ. ಸೊ ಹೀಗಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಈ ಅವಳಿ ಜಿಲ್ಲೆಗಳಿಗೆ, ಬಿಜಾಪುರ ಮತ್ತು ಬಾಗಲಕೋಟೆಗೆ ಯಾವಾಗಲೂ ಬೋಸ ಮಾಡ್ತಾ ಬಂದಿದೆ. ಶ್ರೀ ಗಿರೀಶ್ ಮಧುಮೇಹ ಆಸ್ಪತ್ರೆ ಸಕ್ಕರೆ ಕಾಯಿಲೆ ಹಾಗೂ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗಾಗಿ ಸೂಕ್ತ ಚಿಕಿತ್ಸೆ ನೀಡಲಾಗುವುದು. ಉತ್ತರ ಕರ್ನಾಟಕದ ಖ್ಯಾತ ವೈದ್ಯರಾದ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ರವರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುವುದು. ವಿಜಯಪುರ, ಬಾಗಲಕೋಟೆ ಹಾಗೂ ಗೋವಾ ರಾಜ್ಯದಲ್ಲೂ ಕೂಡ ಇವರ ಶಾಖೆಗಳಿವೆ. ಸಕ್ಕರೆ ಕಾಯಿಲೆಗಳು ಹಾಗೂ ಹೃದಯಕ್ಕೆ ಸಂಬಂಧಿಸಿದ ಯಾವುದೇ ಚಿಕಿತ್ಸೆಗಾಗಿ ಇಂದೇ ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 9480243248 ಮತ್ತು ಲ್ಯಾಂಡ್ಲೈನ್ ಸಂಖ್ಯೆ 08352256044 ಅಥವಾ ಹಿಂದೆ ಭೇಟಿ ನೀಡಿ. ವಿಳಾಸ ಗೋಡುಬೋಳೆ ಮಾಳ, ತಿಲಕ್ ರಸ್ತೆ, ಮೀನಾಕ್ಷಿ ಚೌಕ್, ವಿಜಯಪುರ.